ಹುಡುಗಿ, ಕಡ್ಡಿ ಗೀರಿದ್ರು ಬೆಂಕಿನೇ, ಈ ದೀಪದಲ್ಲಿರೋದು ಬೆಂಕಿನೇ, ಎರಡೂ ಒಂದೇ ತಾನೆ? ಓಹೋ, ನಿಮ್ ತಂಗಿನೂ ಒಂದ್ ಹೆಣ್ಣು, ನಿಮ್ ಹೆಂಡತಿನೂ ಒಂದ್ ಹೆಣ್ಣು, ಇಬ್ರು ಒಂದೇನಾ ನಿಮ್ಗೆ? ಇಲ್ಲಿಂದ ಹೋಗ್ತೀರೋ ಇಲ್ವೋ? ಸಿಗರೇಟ್ ಹಚ್ಕೊಂಡಿಲ್ಲ, ಹಚ್ಕೊಂಡ್ ಮೇಲ್ ಹೋಗ್ತೀನಿ. ಸರಿಯಾದ ಶಾಸ್ತಿ ಮಾಡ್ತೀಗೊಟ್ಕೊಂಡು ನೋಡ್ತಾ ಇದ್ಯಾ ಕೇಳಿ ಹಾಗೆ? ಏಯ್, ಮರ್ಯಾದೆ ಹೋಗ್ತೀಯೋ ಇಲ್ಲ ಮುಖಕ್ ಮಂಗಳಾರತಿ ಮಾಡಿ ಕತ್ತಿಡ್ ದಬ್ಬೇಕು. ನೋಡಿದ್ರ ಎಂತೆಂತವ್ರಿದ್ದಾರೆ ಈ ಪ್ರಪಂಚದಲ್ಲಿ. ಅವಳು ಮುಖ ನೋಡಿದ್ರೆ ಸಾಕು, ನಿನ್ನ ಆಟ ಶುರು ಮಾಡ್ಬಿಡ್ತೀಯ. ಹೋಲಿ, ತಲೆ ಆಡ್ಸೋದ್ ನೋಡು. ಆಹಾ, ಅಲ್ಲ ನೋಡ್ದವ್ರು ಏನ್ ಅಂದ್ಕೊಳಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಇದೊಂದ್ ಚೆನ್ನಾಗ್ ಗೊತ್ತು ನಿಂಗೆ, ಮಾಡೋದೆಲ್ಲ ಮಾಡ್ಬಿಟ್ಟು ಕ್ಷಮಿಸ್ಬಿಡು ಅನ್ನೋದು. ಏ ತಮ್ಮ, ತಮ್ಮನ ನನ್ ವಯಸ್ ಎಷ್ಟು ಗೊತ್ತೇನ? 50 ಹತ್ತತ್ರ. ಸರಿ ಹಂಗ, ನಮಸ್ಕಾರ. ನಮಸ್ಕಾರ ಅಣ್ಣ. ಬಾ ಹೋಗಣ, ಬಾ 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 ಬಾ. ಈ ಹುಡುಗಿ ಯಾಕ ಮೈಯಾಗ ಹೆಂಗದ? ಯಾಕಣ್ಣ ರೇಗ್ತೀಯ? ಅಲ್ಲ, ಹುಡುಗಿನೂ ಆನೇನು ಇಷ್ಟೊಂದು ಸಲಿಗೆಯಿಂದ ಇದಾರಲ್ಲ, ಹೇಗೆ ಎಂದೆ. ಆ ಹುಡುಗಿನೂ ಆನೇನು ಇಬ್ರು ಅನಾಥರು, ದೇವಸ್ಥಾನದಲ್ಲಿರ್ತಾರೆ, ಅದಕ್ಕೆ ಅವರಿಬ್ಬರಿಗೂ ಅಷ್ಟೊಂದು ಪ್ರೀತಿ. ರೀ, ನೀವು ತಿಳ್ಕೊಂಡಿರ್ತಾರ ಪ್ರೀತಿ ಅಲ್ಲ. ಸರಿ, ವಿಶ್ವಾಸ. ಹೇಳಿ, ಆ ಹುಡುಗಿಗೆ ಆನೆ ಹೇಗ್ ಸಿಕ್ತು? ಹಾ, ಅದೊಂದು ದೊಡ್ಡ ಕಥೆ.